ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ನೋಡ್ರಿ, ಈ ಒಂದು ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಮೆಂಡ್ಮೆಂಟ್ ಆಕ್ಟ್ 2020 ಅಥವಾ ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 2023 ಏನಿದೆಯಲ್ಲ, 2020 ಏನಿದೆಯಲ್ಲ, ಇದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ನೋಡ್ರಿ, ಇದನ್ನ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಈ ತಿದ್ದುಪಡಿಯನ್ನ ಯಾಕೆ ಮಾಡಿದ್ರು? ಈಗ ನೋಡ್ರಿ, ಎಲ್ಲರೂ ಕೂಡ ಏನ್ ಮಾಡ್ತಿದ್ವಿ ಅಂದ್ರೆ, ನಾವು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಈಗ ಪ್ರಿಪೇರ್ ಆಗ್ತಿದ್ದೀರಾ. ಸೊ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಪ್ರಿಪೇರ್ ಆಗೋರಿಗೆ ಏನಪ್ಪ ಅಂದ್ರೆ, ಭೂ ಸುಧಾರಣೆಗಳ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳೋದ್ರಿಂದ, ಇತ್ತೀಚೆಗೆ ಆದಂತ ತಿದ್ದುಪಡಿ 2020ರಲ್ಲಾದಂತ ತಿದ್ದುಪಡಿಯ ಮೇಲೂ ಕೂಡ ನಿಮಗೆ ಕ್ವಶನ್ಸ್ ಗಳನ್ನ ಕೇಳಬಹುದಾಗಿರುತ್ತೆ. ಅದಕ್ಕೋಸ್ಕರ ನಾವ್ ಈಗ ಏನ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 2020ನ್ನ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಮೊದಲು ಇದನ್ನ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಈ ತಿದ್ದುಪಡಿಯನ್ನ ಯಾಕೆ ಮಾಡಿದ್ರು, ಇದಕ್ಕಿರುವಂತ ಹಿನ್ನೆಲೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ, ಇದಕ್ಕಿಂತ ಮುಂಚೆ ಬಂದಂತ ತಿದ್ದುಪಡಿ ಯಾವ್ದಪ್ಪ ಅಂದ್ರೆ, ಸೊ ನೋಡ್ರಿ, ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ 1961ರಲ್ಲಿ ಒಂದು ತಿದ್ದುಪಡಿ ಬರುತ್ತೆ. ಈ ತಿದ್ದುಪಡಿಯಲ್ಲಿ ಏನಪ್ಪ ಅಂದ್ರೆ, ಕೆಲವೊಂದು ಸೆಕ್ಷನ್ ಇರುತ್ತೆ, ಸೆಕ್ಷನ್ 79 ಎ ಬಿ, ಆಮೇಲೆ 80 78, ಈ ತರದ ಸೆಕ್ಷನ್ಸ್ ಗಳಿರುತ್ತೆ. ಇವು ಏನಿರುತ್ತವೆ ಅಂದ್ರೆ, ಕೃಷಿ ಭೂಮಿಯನ್ನ ಯಾರು ಪರ್ಚೇಸ್ ಮಾಡಬಹುದು ಮತ್ತೆ ಏನ್ ರಿಸ್ಟ್ರಿಕ್ಷನ್ಸ್ ಇದೆ, ನಿಬಂಧನೆಗಳಿದೆ ಅನ್ನೋದ್ರ ಬಗ್ಗೆ ಹೇಳಿರ್ತಾರೆ. ಸೊ ನೋಡ್ರಿ, ನಾವು ಹಿನ್ನೆಲೆಯನ್ನ ನೋಡ್ಬೇಕಾದ್ರೆ, ಯಾಕೆ ಈ ತಿದ್ದುಪಡಿಯನ್ನ ತಂದ್ರು ಅಂತ ನೋಡ್ಬೇಕಾದ್ರೆ, ಸೊ ನೋಡ್ರಿ, ಇಲ್ಲಿ ಈ ಭೂ ಸುಧಾರಣೆ ಕಾಯ್ದೆ 1961ರಲ್ಲಿ ಏನಪ್ಪ ಅಂದ್ರೆ, ಸರ್ಕಾರಕ್ಕೆ ಬಹಳಷ್ಟು ಏನ್ ಬರ್ತಿರ್ತಾವ ಅಂದ್ರೆ, ಕೇಸಸ್ ಗಳು ಬರ್ತಿರ್ತವೆ. ಯಾವ್ದ್ರ ಬಗ್ಗೆ ಕೇಸಸ್ ಗಳು ಬರ್ತಿರ್ತಾವಪ್ಪ ಅಂದ್ರೆ, ಈ ಭೂ ಸುಧಾರಣೆ ಕಾಯ್ದೆಯಲ್ಲಿ ಏನು ಕೆಲವೊಂದಿಷ್ಟು ಪ್ರೊವಿಷನ್ಸ್ ಗಳಿದೆಯಲ್ಲ, ಈ ಪ್ರೊವಿಷನ್ಸ್ ಗಳನ್ನ ಉಲ್ಲಂಘನೆ ಮಾಡಿದಕ್ಕೋಸ್ಕರ ಸೊ ಈ ಕೇಸಸ್ ಗಳು ತುಂಬಾ ಜಾಸ್ತಿ ಆಗಿರ್ತವೆ. ಎರಡನೇದಾಗಿ ನೋಡ್ರಿ, ಗೌರ್ಮೆಂಟ್ಗೆ ಏನಪ್ಪ ಅಂದ್ರೆ, ಸಾಕಷ್ಟು ರಿಕ್ವೆಸ್ಟ್ ಗಳು ಬಂದಿರ್ತವೆ. ಏನಂತ ಹೇಳಿರ್ತಾರಂದ್ರೆ, ಈ ತರದ ನಿಬಂಧನೆಗಳನ್ನ ನೀವೇನ್ ಮಾಡಿದ್ರಲ್ಲ, ಆ ನಿಬಂಧನೆಗಳನ್ನ ನೀವು ಸಡಲಿಕೆ ಮಾಡ್ರಿ, ಅದರಿಂದ ನಾವೇನ್ ಮಾಡ್ಬೋದು ಅಂದ್ರೆ, ಕೃಷಿ ಭೂಮಿಯನ್ನ ಖರೀದಿ ಮಾಡಬಹುದು. ಜೊತೆಗೆ ಏನಪ್ಪ ಅಂದ್ರೆ, ಕೃಷಿ ಭೂಮಿ ಮಾರಿಯವರು ಕೂಡ ಏನ್ ಮಾಡಿರ್ತಾರಂದ್ರೆ, ಕೆಲವೊಂದಿಷ್ಟು ರಿಕ್ವೆಸ್ಟ್ ಅನ್ನ ಮಾಡಿರ್ತಾರೆ. ಈ ತರದ ನೀವು ಕೃಷಿ ಭೂಮಿಗೆ ಏನು ನಿಬಂಧನೆಗಳು ಹಾಕಿದ್ರಲ್ಲ, ಈ ನಿಬಂಧನೆಗಳನ್ನ ಸಡಲಿಕೆ ಮಾಡ್ರಿ ಅಂತ. ಅದೇ ತರ ನೋಡ್ರಿ, ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯ ಏನಿದೆಲ್ಲ, ಈ ಉಚ್ಚ ನ್ಯಾಯಾಲಯನು ಕೂಡ ಏನ್ ಮಾಡಿರ್ತಪ್ಪ ಅಂದ್ರೆ, ತನ್ನ ಒಂದು ಮಧ್ಯಂತರ ತೀರ್ಪಿನಲ್ಲಿ ಏನ್ ಹೇಳಿರ್ತಂದ್ರೆ, ಸರ್ಕಾರಕ್ಕೆ ಹೇಳಿರ್ತಾರೆ ಏನಂದ್ರೆ, ಈ ಭೂ ಸುಧಾರಣೆಯಲ್ಲಿ ನೋಡ್ರಿ, ಸೆಕ್ಷನ್ 79A ಮತ್ತೆ 79B ಏನು ನಿಬಂಧನೆಗಳಿದಾವೆ ಅಂದ್ರೆ, ಕೆಲವೊಂದಿಷ್ಟು ನಿಬಂಧನೆಗಳನ್ನ ನೀವೇನ್ ಹಾಕಿದಿರಲ್ಲ, ಆ ನಿಬಂಧನೆಗಳನ್ನ ನೀವು ಸಡಲಿಕೆಯನ್ನ ಮಾಡ್ರಿ, ಅಥವಾ ಅವುಗಳನ್ನ ನೀವೇನಪ್ಪ ಅಂದ್ರೆ, ಸರಳೀಕರಣಗೊಳಿಸ್ರಿ ಅಂತ ಹೇಳ್ತಾರೆ. ಈ ನಿಬಂಧನೆಗಳನ್ನ ನೀವೇನ್ ಮಾಡ್ರಿ ಅಂದ್ರೆ, ಸರಳೀಕರಣಗೊಳಿಸ್ರಿ. ಇದರಿಂದ ಏನಪ್ಪ ಅಂದ್ರೆ, ಯಾರು ಈ ಒಂದು ಕೃಷಿ ಭೂಮಿಯನ್ನ ತೆಗೆದುಕೊಳ್ತಾರಲ್ಲ, ಅವರಿಗೆ ಸರಳ ಆಗ್ಬೇಕು, ಮತ್ತೆ ಮಾರಾಟ ಮಾಡೋರು ಕೂಡ ಸರಳ ಆಗ್ಬೇಕು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ, ನೀವು ಜನರಿಗೆ ಉತ್ತಮ ಸೇವೆಯನ್ನ ಒದಗಿಸ್ಬೇಕು. ಈ ನಿಬಂಧನೆಗಳನ್ನ ಸಡಲಿಕೆ ಮಾಡಿ ಜನರಿಗೆ ಏನಪ್ಪ ಅಂದ್ರೆ, ಉತ್ತಮ ಸೇವೆಯನ್ನು ಕೂಡ ನೀವು ಒದಗಿಸಬೇಕಾಗತ್ತೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಸಾರ್ವಜನಿಕರಿಗೆ ಏನ್ ಕಂಪ್ಲೇಂಟ್ ಮಾಡ್ತಿದ್ರಲ್ಲ, ಆ ಕಂಪ್ಲೇಂಟ್ ಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ರೆಸ್ಪಾಂಡ್ ಅನ್ನು ಕೂಡ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇನ್ನೂ ಒಂದೇನಾಗಿತ್ತಪ್ಪ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ಏನ್ ಮಾಡಿರ್ತಾನಂದ್ರೆ, ಒಂದು ಲ್ಯಾಂಡ್ ಅನ್ನ ಖರೀದಿ ಮಾಡಿರ್ತಾನೆ. ಈಗ ನೋಡ್ರಿ, ಪರ್ಸನ್ ABC ಅಂತ ಇಟ್ಕೋರಿ. ABC ಅನ್ನೋ ವ್ಯಕ್ತಿ ಏನ್ ಮಾಡಿರ್ತಾನಂದ್ರೆ, 2 ವರ್ಷದ ಹಿಂದೆ ಅಥವಾ ಒಂದು 5 ವರ್ಷದ ಹಿಂದೆ ಏನ್ ಮಾಡಿರ್ತಾನಂದ್ರೆ, ಕೆಲವೊಂದಿಷ್ಟು ಭೂಮಿಯನ್ನ ಅಥವಾ ಒಂದು ಕೆಲವೊಂದಿಷ್ಟು ಕೃಷಿಯ ಭೂಮಿಯನ್ನ ಅವನು ಪರ್ಚೇಸ್ ಮಾಡಿರ್ತಾನೆ. ಆದ್ರೆ ಈ ಕಂದಾಯದ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾರಂದ್ರೆ, ಅವನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲ್ಲ. ಯಾಕಂದ್ರೆ ಇವನ್ ಏನ್ ಮಾಡಿರ್ತಾನಂದ್ರೆ ನೋಡ್ರಿ, 1961 ಕಾಯ್ದೆಯೊಳಗಡೆ ಏನಪ್ಪ ಅಂದ್ರೆ, ಈ 79A ಮತ್ತೆ 79B ಇರುವಂತಹ ಕೆಲವೊಂದಿಷ್ಟು ಉಲ್ಲಂಘನೆಗಳನ್ನ ಮಾಡಿರ್ತಾನೆ. ಈ ಉಲ್ಲಂಘನೆಗೋಸ್ಕರ ಏನಪ್ಪ ಅಂದ್ರೆ, ಅವನಿಗೆ ಭೂಮಿ ತೆಗೆದುಕೊಂಡ ತಕ್ಷಣ ಅಥವಾ ಭೂಮಿ ಖರೀದಿ ಮಾಡಿದ ತಕ್ಷಣ ಅವನಿಗೆ ಅರೆಸ್ಟ್ ಅನ್ನ ಮಾಡಲ್ಲ ಅಥವಾ ಬಂಧನವನ್ನ ಮಾಡಲ್ಲ. ಬದಲಾಗಿ ಅದು 2 ವರ್ಷ 3 ವರ್ಷ ಅಥವಾ 4 ವರ್ಷ ಅಥವಾ ಹಲವು ವರ್ಷಗಳ ನಂತರ ಏನ್ ಮಾಡ್ತಾರಂದ್ರೆ, ಅವನಿಗೆ ಅರೆಸ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಇದರಿಂದ ನೋಡ್ರಿ, ಯಾರು ಕೃಷಿಯ ಭೂಮಿಯನ್ನ ಖರೀದಿ ಮಾಡಿರ್ತಾರಲ್ಲ, ಅವ್ರಿಗೆ ಒಂಥರ ತೊಂದರೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಕೃಷಿಯ ಭೂಮಿಯನ್ನ ತೆಗೆದುಕೊಂಡಾಗ ನಮ್ಗೆ ಯಾವುದೇ ತರನಾದಂತ ಏನಪ್ಪ ಅಂದ್ರೆ, ರಿಸ್ಟ್ರಿಕ್ಷನ್ಸ್ ಇರಲ್ಲ. ತೆಗೆದುಕೊಂಡು ಹಲವು ವರ್ಷಗಳ ನಂತರ ಇವರು ನಮ್ಗೆ ಈ ತರನಾಗಿ ಬಂಧನಗಳನ್ನ ಮಾಡ್ತಾರಲ್ಲ, ಈ ಬಂಧನಕ್ಕೆ ಏನಾಗುತ್ತಪ್ಪ ಅಂದ್ರೆ, ಜನರು ಒಂಥರ ಮನ್ಸಿಗೆ ಆಗ್ತಾರೆ. ಯಾಕಂದ್ರೆ ಈ ತರ ನಮ್ಗೆ ಯಾಕೆ ಮಾಡ್ತಾರೆ, ನಾವೇನ್ ತಪ್ಪು ಮಾಡಿದ್ವಿ, ಈ ನಿಬಂಧನೆಗಳು ನಮ್ಗೆ ಮುಂಚೆನೆ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈ ಕೆಲವೊಂದಿಷ್ಟು ಏನಿದಾವೆ, ಎಸ್ಪೆಷಲಿ ನೋಡ್ರಿ, ಈ ಜನರಿಗೆ ಏನ್ ತೊಂದರೆ ಆಗ್ತಿದ್ದಿಲ್ಲ. ಯಾಕಂದ್ರೆ ನೀವು ಕೃಷಿಯ ಭೂಮಿಯನ್ನ ತೆಗೆದುಕೊಂಡ ತಕ್ಷಣ ಅವ್ರು ಅರೆಸ್ಟ್ ಆಗಿದ್ರೆ ಅವ್ರು ಮಾಡಿದಂತ ತಪ್ಪು ಗೊತ್ತಾಗ್ತಿತ್ತು, ಬಟ್ ಹಲವು ವರ್ಷಗಳ ನಂತರ ಅವರಿಗೆ ಅರೆಸ್ಟ್ ಅನ್ನ ಮಾಡೋದ್ರಿಂದ ನೋಡ್ರಿ, ಜನರಿಗೂ ಕೂಡ ಏನಪ್ಪ ಅಂದ್ರೆ, ಸಾಕಷ್ಟು ತೊಂದರೆ ಉಂಟಾಗ್ತಿತ್ತು. ಈ ಎಲ್ಲಾ ಕಾರಣಗಳಿಗೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ, ಇಲ್ಲಿ ತಿದ್ದುಪಡಿಯನ್ನ ತರ್ತಾರೆ. ಈ ತಿದ್ದುಪಡಿಯನ್ನ ತಂದು ಏನ್ ಮಾಡ್ತಾರಪ್ಪ ಅಂದ್ರೆ, ಏನೆಲ್ಲ ಸರ್ವಿಸ್ ಅಥವಾ ಏನೆಲ್ಲ ಸೇವೆಗಳನ್ನ ಉತ್ತಮಗೊಳಿಸಬೇಕಂತ ಮಾಡ್ತಾರಂದ್ರೆ, ಈಗ ನೋಡ್ರಿ, ಯಾರಾದ್ರೂ ಕೃಷಿಯೇತರ ಭೂಮಿಗಳನ್ನ ಅಥವಾ ಕೃಷಿ ಭೂಮಿಗಳನ್ನ ತೆಗೆದುಕೊಳ್ಬೇಕಾರೆ, ಆ ಕೃಷಿ ಭೂಮಿಗಳನ್ನ ವ್ಯಾಪಾರ ಮಾಡ್ಬೇಕಾರೆ ಅಥವಾ ಅದನ್ನ
ಏನಪ್ಪ ಅಂದ್ರೆ ಪರ್ಚೇಸ್ ಮಾಡ್ಬೇಕಾದ್ರೆ ಅಲ್ಲಿರುವಂತ ರೆಸ್ಟ್ರಿಕ್ಷನ್ಸ್ ನ ತೆಗಿಬೇಕಂತ ಮಾಡ್ತಾರೆ. ಅದೇ ತರ ನೋಡ್ರಿ, ಈ ಕೃಷಿ ಭೂಮಿಯನ್ನ ಏನಪ್ಪ ಅಂದ್ರೆ ಕೃಷಿಯ ಪರ್ಪಸ್ಗೋಸ್ಕರ, ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಏನಿರುತ್ತಲ್ಲ ಅಗ್ರಿಕಲ್ಚರ್ ಪರ್ಪಸ್ಗೋಸ್ಕರ ಕೃಷಿ ಭೂಮಿಯನ್ನ ತೆಗೆದುಕೊಂಡು ಕೃಷಿಯೇತರ ಚಟುವಟಿಕೆಗಳಿಂದ ಕೃಷಿಯ ಭೂಮಿಯನ್ನ ತೆಗೆದುಕೊಂಡು ಕೃಷಿಯ ಚಟುವಟಿಕೆಗಳಿಗೆ ಬಳಸುವಂಗೆ ಏನ್ ಮಾಡ್ತಾರಪ್ಪ ಅಂದ್ರೆ ತಿದ್ದುಪಡಿಯನ್ನ ತರ್ತಾರೆ. ಎರಡನೇದಾಗಿ ನೋಡ್ರಿ, ಈ ಒಂದು ಎ ಕ್ಲಾಸ್ ಇರಿಗೇಟೆಡ್ ಲ್ಯಾಂಡ್ ಏನಿದೆ ಅಥವಾ ಎ ಕ್ಲಾಸ್ ಲ್ಯಾಂಡ್ ಅಂತ ನಾವು ಕರಿತೀವಿ. ಸೊ ನೋಡ್ರಿ, ಎ ಕ್ಲಾಸ್ ಲ್ಯಾಂಡ್ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಸರ್ಕಾರದಿಂದ ಕೆಲವೊಂದಿಷ್ಟು ಇರಿಗೇಷನ್ ಫೆಸಿಲಿಟೀಸ್ ಇರುತ್ತೆ. ನೀವು ಕೆಲವೊಂದಿಷ್ಟು ಟೈಮ್ ಕೇಳಿರ್ತಾರೆ ಏನಪ್ಪ ಅಂದ್ರೆ ನೀರಾವರಿ ಯೋಜನೆಗಳಂತ ಕೇಳಿರ್ತಾರೆ. ಇಷ್ಟು ಹೆಕ್ಟರ್ ಪ್ರದೇಶಕ್ಕೆ ಏನಪ್ಪ ಅಂದ್ರೆ ನೀರಾವರಿ ಸೌಲಭ್ಯಗಳನ್ನ ಒದಗಿಸ್ತೀವಂತ. ಸೊ ನೋಡ್ರಿ, ಎ ಕ್ಲಾಸ್ ಭೂಮಿ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಸರ್ಕಾರದಿಂದ ನೀರಾವರಿ ಸೌಲಭ್ಯಗಳನ್ನ ಒದಗಿಸಿರ್ತಾರೆ. ಅದು ನೋಡ್ರಿ, ನಿಮ್ಗೆ ಏನಾಗಿರ್ಬೋದಪ್ಪ ಅಂದ್ರೆ ಕೆನಲ್ ಇರಿಗೇಷನ್ಸ್ ಆದ್ರೂ ಆಗಿರ್ಬೋದು ಅಥವಾ ಟ್ಯಾಂಕ್ ಇರಿಗೇಷನ್. ಟ್ಯಾಂಕ್ ಇರಿಗೇಷನ್ ಅಂದ್ರೆ ಕೆರೆಯ ಮೂಲಕ ಇರಿಗೇಷನ್ ಏನ್ ಮಾಡ್ತೀರಿ, ನೀರಾವರಿ ಏನ್ ಮಾಡ್ತಾರಲ್ಲ ಅದನ್ನ ಟ್ಯಾಂಕ್ ಇರಿಗೇಷನ್ ಅಂತ ಕರಿತೀವಿ. ಇದ್ರ ಮೂಲಕ ಆದ್ರೂ ನಿಮಗೆ ನೀರಾವರಿ ಆಗಿರ್ಬೋದು, ಆ ತರದ ನೀರಾವರಿ ಯೋಜನೆಗಳನ್ನ ಮಾಡಿರ್ತಾರೆ. ಆ ತರದ ಲ್ಯಾಂಡ್ ಗಳೇನಿರುತ್ತೆ, ಎ ಕ್ಲಾಸ್ ಲ್ಯಾಂಡ್ ಗಳೇನಿರುತ್ತಲ್ಲ ಅವುಗಳನ್ನ ಏನಪ್ಪ ಅಂದ್ರೆ ಕೃಷಿಯ ಚಟುವಟಿಕೆಗಳಿಗೆ ಮಾತ್ರ ಬಳಸ್ಕೋಬೇಕು. ಆ ತರದ ತಿದ್ದುಪಡಿಯನ್ನು ಇಲ್ಲಿ ತರ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ, ಈ ಅಗ್ರಿಕಲ್ಚರ್ ಲ್ಯಾಂಡ್ ಏನಿದೆ ಅಥವಾ ಕೃಷಿ ಭೂಮಿ ಏನಿದೆಲ್ಲ ಇದನ್ನ ಯಾವುದಕ್ಕೆ, ಈಗ ನಿಮ್ಗೆ ಏನೋ ಫೈನಾನ್ಷಿಯಲ್ ಕಂಡೀಷನ್ಸ್ ಬಂತು, ಫಾರ್ ಎಕ್ಸಾಂಪಲ್ ನೋಡ್ರಿ ರೈತರಿಗೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಪ್ಪ ಅಂದ್ರೆ ಹಣಕಾಸಿನ ತೊಂದರೆ ಆದಾಗ ಅವರು ಈ ಒಂದು ಕೃಷಿಯ ಭೂಮಿಯನ್ನ ಒತ್ತೆ ಇಟ್ಟು ಅಥವಾ ಮಾರ್ಟ್ಗೇಜ್ ಅಂತ ನಾವು ಕರಿತೀವಿ, ಮಾರ್ಟ್ಗೇಜ್ ಅಂದ್ರೆ ಒತ್ತೆ ಇಡೋದು ಅಂತ ಕರಿತೀವಿ, ಒತ್ತೆ ಇಟ್ಟು ಕೆಲವೊಂದಿಷ್ಟು ಹಣಗಳನ್ನ ತೆಗೆದುಕೊಳ್ತಾರಲ್ಲ ಅಥವಾ ಕೆಲವೊಂದಿಷ್ಟು ಸಾಲವನ್ನ ತೆಗೆದುಕೊಳ್ತಾರಲ್ಲ, ಈ ಸಾಲವನ್ನ ತೆಗೆದುಕೊಳ್ಳಕ್ಕೆ ಅಥವಾ ಹಣವನ್ನ ಪಡೆಯೋದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೃಷಿಯ ಭೂಮಿಯನ್ನ ನೀವು ಎಲ್ಲಿ ಒತ್ತೆ ಇಡಬಹುದು ಅಥವಾ ಯಾರ ಹತ್ರ ಒತ್ತೆ ಇಡಬಹುದಪ್ಪ ಅಂದ್ರೆ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ನಾವೇನಂತ ಕರಿತೀವಿ ಅಂದ್ರೆ ಈ ಒಂದು ಹಣಕಾಸಿನ ಸಂಸ್ಥೆಗಳೇನಿರುತ್ತಲ್ಲ ಈ ಹಣಕಾಸಿನ ಸಂಸ್ಥೆಗಳಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಒತ್ತೆಯನ್ನ ಇಡಬಹುದು ಅಂತ ಹೇಳ್ತಾರೆ. ಈ ಸಂಸ್ಥೆಗಳನ್ನು ಕೂಡ ಅವ್ರು ಏನಪ್ಪ ಅಂದ್ರೆ ಸೆಕ್ಷನ್ 81 ಅಲ್ಲಿ ಏನ್ ಮೆನ್ಷನ್ ಮಾಡಿದ್ರಲ್ಲ ಆ ಒಂದು ಸೆಕ್ಷನ್ಸ್ ಅಲ್ಲಿ ಮೆನ್ಷನ್ ಮಾಡಿದಂತ ಒಂದು ಹಣಕಾಸಿನ ಸಂಸ್ಥೆಗಳಲ್ಲಿ ಮಾತ್ರ ನಿಮಗೆ ಒತ್ತೆ ಇಡಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಅದೇ ತರ ನೋಡ್ರಿ, ಕರ್ನಾಟಕ ಸರ್ಕಾರ ಏನ್ ಮಾಡಿರ್ತಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಜನರಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಕೆಲವೊಂದಿಷ್ಟು ಭೂಮಿಗಳನ್ನ ಗ್ರಾಂಟ್ ಆಗಿ ಕೊಟ್ಟಿರ್ತಾರೆ ಅಥವಾ ದಾನವನ್ನಾಗಿ ಕೊಟ್ಟಿರ್ತಾರೆ. ಇಂಥ ಭೂಮಿಯನ್ನ ಕೊಟ್ಟಿರ್ತಾರಲ್ಲ ಅಂತಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಸಡಲಿಕೆ ಇಡಲ್ಲ. ಎಸ್ಪೆಷಲಿ ಏನಪ್ಪ ಅಂದ್ರೆ ದ ಕರ್ನಾಟಕ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಪ್ರೊಹಿಬಿಷನ್ ಆಫ್ ಟ್ರಾನ್ಸ್ಫರ್ ಆಫ್ ಸರ್ಟನ್ ಲ್ಯಾಂಡ್ಸ್ ಆಕ್ಟ್ ಏನಿದೆ, ಸೊ ನೋಡ್ರಿ ಈ ಆಕ್ಟ್ ಗೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ರಿಸ್ಟ್ರಿಕ್ಷನ್ಸ್ ಅನ್ನ ಇವರು ಹಾಕೋದಿಲ್ಲ. ಅಂದ್ರೆ ಅಲ್ಲಿರುವಂತ ರಿಸ್ಟ್ರಿಕ್ಷನ್ಸ್ ಅನ್ನ ಇವರು ಏನಪ್ಪ ಅಂದ್ರೆ ತಿದ್ದುಪಡಿ ಮಾಡೋದಿಲ್ಲ. ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಏನು ಕೆಲವೊಂದಿಷ್ಟು ಭೂಮಿಗಳನ್ನ ಕೊಟ್ಟಿರ್ತಾರೆ ಮತ್ತೆ ಅವುಗಳನ್ನ ಪ್ರೊಹಿಬಿಷನ್ ಮಾಡಿರ್ತಾರೆ ಅಂದ್ರೆ ನಿಬಂಧನೆಗಳನ್ನ ಹೇರಿರ್ತಾರೆ, ಯಾವುದೇ ತರನಾಗ ಏನಪ್ಪ ಅಂದ್ರೆ ಈ ಭೂಮಿಯನ್ನ ನೀವು ಬೇರೆ ಜನರಿಗೆ ಮಾರೋಂಗಿಲ್ಲ ಅಂತೇಳಿ ಏನ್ ರಿಸ್ಟ್ರಿಕ್ಷನ್ಸ್ ಆಗಿರುತ್ತಲ್ಲ ಆ ರಿಸ್ಟ್ರಿಕ್ಷನ್ ಇವ್ರು ಏನಪ್ಪ ಅಂದ್ರೆ ಸಡಲಿಕೆ ಈ ತಿದ್ದುಪಡಿಯ ಮೂಲಕ ಮಾಡೋದಿಲ್ಲ ಅಂತ ಅವರು ಹೇಳ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ, ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ 1961 ಕಾಯ್ದೆಯಲ್ಲಿ ಏನೆಲ್ಲ ಕೆಲವೊಂದಿಷ್ಟು ಫೀಚರ್ಸ್ ಇತ್ತು, ಅಂದ್ರೆ ಏನ್ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಫೀಚರ್ಸ್ ಇತ್ತು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅಂದ್ರೆ 1961 ಭೂ ಸುಧಾರಣೆ ಕಾಯ್ದೆ ಏನ್ ಬರುತ್ತಲ್ಲ ಅಲ್ಲಿರುವಂತ ವೈಶಿಷ್ಟ್ಯತೆಗಳು ಏನಂತ ನಾವು ಡಿಸ್ಕಸ್ ಮಾಡೋಣ. ಇದರಲ್ಲಿ ನೋಡ್ರಿ ಸೆಕ್ಷನ್ 63 ಏನ್ ಮಾಡುತ್ತಪ್ಪ ಅಂದ್ರೆ ಒಬ್ಬ ಮನುಷ್ಯ ಎಷ್ಟು ಭೂಮಿಯನ್ನ ಹಿಡುವಳಿ ಹೊಂದಿರಬೇಕು, ಅಂದ್ರೆ ಎಷ್ಟು ಭೂಮಿಯನ್ನ ಅವನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಒಬ್ಬ ಮನುಷ್ಯ ಎಷ್ಟು ಭೂಮಿಯನ್ನ ಇಲ್ಲಿ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಯಾವ್ದು ಹೇಳುತ್ತಪ್ಪ ಅಂದ್ರೆ ಸೆಕ್ಷನ್ 63 ಹೇಳುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಇಷ್ಟೇ ಭೂಮಿಯನ್ನ ಅಥವಾ ಇಷ್ಟೇ ಜಮೀನನ್ನ ಇವನು ಹೊಂದಿರಬೇಕು, ಇದಕ್ಕಿಂತ ಹೆಚ್ಚಿನ ಜಮೀನನ್ನ ಹೊಂದಿರಬಾರ್ದು ಅನ್ನೋದನ್ನ ಯಾವ್ದು ಹೇಳುತ್ತಪ್ಪ ಅಂದ್ರೆ ಸೆಕ್ಷನ್ 63 ಹೇಳುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಕ್ಷನ್ 79 ಏನ್ ಮಾಡುತ್ತಪ್ಪ ಅಂದ್ರೆ 79A ನೋಡ್ರಿ, ಎಸ್ಪೆಷಲಿ 79A ಏನ್ ಮಾಡುತ್ತಂದ್ರೆ ಇನ್ ಕೇಸ್ ಯಾರಾದ್ರೂ ಕೃಷಿಯೇತರ ಇದ್ದಂತ ವ್ಯಕ್ತಿ ಏನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಪರ್ಚೇಸ್ ಮಾಡ್ತಿದ್ರೆ, ಎಸ್ಪೆಷಲಿ ಯಾರು ಕೃಷಿಯೇತರು ಮತ್ತೆ ಯಾರು ಕೃಷಿ ಭೂಮಿಯನ್ನ ಪರ್ಚೇಸ್ ಮಾಡೋದಂದ್ರೆ ನೋಡ್ರಿ, ಈಗ ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಹೋಗ್ತೀನಿ. ಈಗ ABC ಅನ್ನೋ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇಲ್ಲ ಮತ್ತೆ ಕೃಷಿಯಿಂದ ಅವನಿಗೆ ಏನಪ್ಪ ಅಂದ್ರೆ ಆದಾಯ ಬರ್ತಾ ಇಲ್ಲ, ಕೃಷಿಯಿಂದ ಆದಾಯ ಬರೋದು ತುಂಬಾ ಕಮ್ಮಿ ಇದೆ, ಬಟ್ ಅವನಿಗೆ ಕೃಷಿಯೇತರದಿಂದ ತುಂಬಾ ಆದಾಯ ಬರ್ತಾ ಇದೆ. ಇಂಥ ಒಬ್ಬ ವ್ಯಕ್ತಿ ಏನಾದ್ರೂ ಕೃಷಿ ಭೂಮಿಯನ್ನ ಖರೀದಿ ಮಾಡ್ಬೇಕಾರೆ ಇವನಿಗೆ ಏನಪ್ಪ ಅಂದ್ರೆ ರೆಸ್ಟ್ರಿಕ್ಷನ್ಸ್ ಅನ್ನ ಮಾಡಿರ್ತಾರೆ. ಅಂದ್ರೆ ಯಾವ ಒಂದು ಸಂಸ್ಥೆ ಅಥವಾ ಯಾವ ಒಂದು ವ್ಯಕ್ತಿ ಏನಪ್ಪ ಅಂದ್ರೆ ಕೃಷಿಯೇತರ ಚಟುವಟಿಕೆಗಳಿಂದ ನೋಡ್ರಿ 25 ಲಕ್ಷದಕ್ಕಿಂತ ಹೆಚ್ಚಿನ ಆದಾಯವನ್ನ ಗಳಿಸ್ತಾ ಇದ್ರೆ, 25 ಲಕ್ಷದಕ್ಕಿಂತ ಹೆಚ್ಚಿನ ಆದಾಯವನ್ನ ಗಳಿಸ್ತಾ ಇದ್ರೆ ಇಂಥವ್ರಿಗೆ ಏನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಖರೀದಿ ಮಾಡಕ್ಕೆ ಅವಕಾಶ ಇರುವುದಿಲ್ಲ. ಅಂದ್ರೆ ಒಬ್ಬ ವ್ಯಕ್ತಿ ಮತ್ತೆ ಸಂಸ್ಥೆ ಕೃಷಿಯೇತರ ಚಟುವಟಿಕೆಗಳಿಂದ ಏನಪ್ಪ ಅಂದ್ರೆ 25 ಲಕ್ಷದಕ್ಕಿಂತ ಹೆಚ್ಚಿನ ಆದಾಯವನ್ನ ಗಳಿಸ್ತಿದ್ರೆ ಇವರಿಗೆ ಕೃಷಿ ಭೂಮಿಯನ್ನ ಕೊಳ್ಳುವಂತ ಅಧಿಕಾರವನ್ನ ಅಥವಾ ಕೃಷಿ ಭೂಮಿಯನ್ನ ಕೊಳ್ಳುವಂತ ಅವಕಾಶವನ್ನ ಸರ್ಕಾರ ಇಲ್ಲಿ ಕೊಟ್ಟಿರಲ್ಲ. ಎಸ್ಪೆಷಲಿ ಕರ್ನಾಟಕದಲ್ಲಿ ಅವ್ರು ಏನಾದ್ರೂ ಕೃಷಿ ಭೂಮಿಯನ್ನ ಕೊಳ್ಳೋದಕ್ಕೆ ಏನಪ್ಪ ಅಂದ್ರೆ ಅವರಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಎಸ್ಪೆಷಲಿ ಏನಪ್ಪ ಅಂದ್ರೆ 25 ಲಕ್ಷದಕ್ಕಿಂತ ಹೆಚ್ಚಿನ ಇನ್ಕಮ್ ಏನಿದೆ, ಆದಾಯ ಏನಿದೆಯಲ್ಲ, ಇದು ಕೃಷಿಯಿಂದ ಬರೋದಲ್ಲ, ಬದಲಾಗಿ ಕೃಷಿಯೇತರ ಚಟುವಟಿಕೆಗಳು ಬಿಸ್ನೆಸ್ ಇರ್ಬೋದು, ಬೇರೆ
ಕೃಷಿಯೇತರ ಚಟುವಟಿಕೆ ಶಿಕ್ಷಣ ಇರಬಹುದು ಈ ತರನೇ ಕೃಷಿಯೇತರ ಚಟುವಟಿಕೆಗಳಿಂದ ಬಂದಿದ್ರೆ ಅಂತವರಿಗೆ ಕೃಷಿ ಭೂಮಿಯನ್ನ ಖರೀದಿ ಮಾಡಕ್ಕೆ ಅವಕಾಶವನ್ನು ಇಲ್ಲಿ ಕೊಟ್ಟಿರೋದಿಲ್ಲ ಅದೇ ತರ ನೋಡಿ ಸೆಕ್ಷನ್ 79 ಬಿ ಏನು ಹೇಳುತ್ತಪ್ಪ ಅಂದ್ರೆ ಸೊ 79 ಬಿ ಕೂಡ ಏನು ಮಾಡುತ್ತೆ ಅಂದ್ರೆ ಯಾರು ಕೃಷಿ ಭೂಮಿಯನ್ನ ಇಲ್ಲಿ ಹೊಂದಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ ಎಸ್ಪೆಷಲಿ ನೋಡಿ ಯಾವುದಾದ್ರೂ ಒಂದು ಆರ್ಗನೈಸೇಷನ್ ಅಥವಾ ಸಂಸ್ಥೆ ಏನಪ್ಪ ಅಂದ್ರೆ ಫಾರ್ಮಿಂಗ್ ಗೆ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿತ್ತು ಅಥವಾ ಯಾರಾದ್ರೂ ಕೃಷಿಕರು ಇದ್ರೆ ಅವರೇನ್ ಮಾಡಬಹುದು ಅಂದ್ರೆ ಅವರಿಗೆ ಬೇಕಾದಷ್ಟು ಭೂಮಿಯನ್ನ ಹೋಲ್ಡ್ ಮಾಡಬಹುದು ಅಥವಾ ಅವರು ಏನ್ ಮಾಡಬಹುದಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಅವರು ಖರೀದಿ ಮಾಡಕ್ಕೆ ಅವಕಾಶ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಒಂದು ಕೃಷಿಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಇರುತ್ತೆ ಅವ್ರೇನ್ ಮಾಡಿರ್ತಾರೆ ಅಂದ್ರೆ ಅಲ್ಲಿ ಬರುವಂತ ಧಾನ್ಯಗಳನ್ನ ತೆಗೆದುಕೊಂಡು ಪ್ರೊಸೆಸಿಂಗ್ ಮಾಡೋದಿರಬಹುದು ಅಲ್ಲಿ ಕಲ್ಟಿವೇಷನ್ಸ್ ಮಾಡಿ ಪ್ರಾಡಕ್ಟ್ ಗಳನ್ನ ಮಾರೋದು ಉತ್ಪನ್ನಗಳನ್ನ ಮಾರುವಂತ ಸಂಸ್ಥೆ ಇರುತ್ತೆ ಇಂಥ ಒಂದು ಸಂಸ್ಥೆ ಏನ್ ಮಾಡಬಹುದಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಖರೀದಿ ಮಾಡಕ್ಕೆ ಇಲ್ಲಿ ಅವಕಾಶವನ್ನ ಕೊಟ್ಟಿರ್ತಾರೆ ಯಾವ ಒಂದು ವ್ಯಕ್ತಿ ಕೃಷಿಯನ್ನ ಮಾಡಿರ್ತಾನಲ್ಲ ಅವನಿಗೆ ಕೃಷಿ ಭೂಮಿಯನ್ನ ಖರೀದಿ ಮಾಡಕ್ಕೆ ಜೊತೆಗೆ ನೋಡ್ರಿ ಯಾವ ಒಂದು ಸಂಸ್ಥೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ತಲ್ಲ ಆ ಒಂದು ಸಂಸ್ಥೆಗೆ ಏನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಸೆಕ್ಷನ್ 79 ಬಿ ಏನ್ ಮಾಡಿರುತ್ತಪ್ಪ ಅಂದ್ರೆ ಅವಕಾಶ ಮಾಡಿರುತ್ತೆ ಸೊ ಅವರು ಖರೀದಿ ಮಾಡಬಹುದು ಅದನ್ನ ಹೋಲ್ಡ್ ಮಾಡಬಹುದು ಜೊತೆಗೆ ಏನಪ್ಪ ಅಂದ್ರೆ ಅದನ್ನ ಪ್ರೊಸೆಸಿಂಗ್ ಅಂದ್ರೆ ಅದನ್ನ ತಮ್ಮ ಆಸ್ತಿಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಅವರು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ ಅದೇ ತರ ನೋಡ್ರಿ ಸೆಕ್ಷನ್ 79 ಸಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ 79 ಸಿ ಏನ್ ಹೇಳುತ್ತಪ್ಪ ಅಂದ್ರೆ ಇನ್ ಕೇಸ್ ಏನಾದ್ರೂ ತಪ್ಪು ಮಾಹಿತಿಯನ್ನ ಕೊಟ್ರೆ ಎಸ್ಪೆಷಲಿ ಯಾವುದಕ್ಕೋಸ್ಕರಪ್ಪ ಅಂದ್ರೆ ನೀವು ಎಷ್ಟು ಕೃಷಿ ಭೂಮಿಯನ್ನ ಹೊಂದಿದ್ದೀರಿ ಅದ್ರ ಬಗ್ಗೆ ಏನಾದರೂ ತಪ್ಪು ಮಾಹಿತಿಯನ್ನ ಕೊಟ್ರೆ ಅಂತವರ ವಿರುದ್ಧವಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ಇದು ಪೆನಾಲ್ಟಿಯನ್ನ ಹಾಕುತ್ತೆ ನೋಡ್ರಿ ಯಾರಾದ್ರೂ ಒಬ್ಬ ವ್ಯಕ್ತಿ ನನಗೆ ಇಷ್ಟು ಕೃಷಿ ಭೂಮಿ ಇದೆ ಅಂತ ತಪ್ಪು ಮಾಹಿತಿಯನ್ನ ಕೊಟ್ರೆ ಇನ್ ಕೇಸ್ ನೋಡ್ರಿ ಅವನಿಗೆ 10 ಎಕರೆ ಭೂಮಿ ಇರುತ್ತೆ ಅವನು ಕೇವಲ 4 ಎಕರೆ ಹೇಳಿದ್ರೆ ಇಂತಹ ಸಂದರ್ಭದಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಎಷ್ಟು ಹೆಚ್ಚಿಗೆ ಹೇಳಿರ್ತಾನೆ ಅಥವಾ ಎಷ್ಟು ತಪ್ಪನ್ನ ಹೇಳಿರ್ತಾನೆ ಅದ್ರ ಮೇಲೆ ಅವನಿಗೆ ಏನ್ ಮಾಡುತ್ತಂದ್ರೆ ಪೆನಾಲ್ಟಿ ಅಥವಾ ದಂಡವನ್ನ ವಿಧಿಸುತ್ತೆ ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಸೆಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ದಂಡವನ್ನ ವಿಧಿಸ್ತಾ ಹೋಗ್ತಾರೆ ಅದೇ ತರ ನೋಡ್ರಿ ಇಲ್ಲಿ ಸೆಕ್ಷನ್ 79 ಎ ಮತ್ತೆ 79 ಬಿ ಏನ್ ಮಾಡುತ್ತಪ್ಪ ಅಂದ್ರೆ ಕಂದಾಯ ಅಧಿಕಾರಿಗಳಿಗೆ ನೋಡ್ರಿ ಕಂದಾಯ ಅಧಿಕಾರಿಗಳಿಗೆ ರೆವಿನ್ಯೂ ಆಫೀಷಿಯಲ್ಸ್ ಅಂತ ನಾವೇನ್ ಕರಿತೀವಲ್ಲ ಕಂದಾಯ ಅಧಿಕಾರಿಗಳಿಗೆ ಒಂದು ವಿಶೇಷ ಅಧಿಕಾರವನ್ನು ಕೊಟ್ಟಿರುತ್ತೆ ಏನ್ ವಿಶೇಷ ಅಧಿಕಾರ ಕೊಟ್ಟಿರುತ್ತಪ್ಪ ಅಂದ್ರೆ ಯಾವ್ದಾದ್ರೂ ವ್ಯಕ್ತಿ ಏನಪ್ಪ ಅಂದ್ರೆ ತಪ್ಪು ಮಾಹಿತಿಯನ್ನ ಕೊಟ್ಟು ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗಳಿಗೆ ಬಳಸ್ಕೊಂಡಿದ್ರೆ ಅಂತ ವ್ಯಕ್ತಿಯ ವಿರುದ್ಧ ಏನಪ್ಪ ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಥವಾ ತನಿಖೆ ಮಾಡೋದಕ್ಕೆ ನೋಡ್ರಿ 79 ಎ ಮತ್ತೆ ಬಿ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರುತ್ತೆ ಒಬ್ಬ ವ್ಯಕ್ತಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಕೃಷಿಗೋಸ್ಕರ ಭೂಮಿಯನ್ನ ತೆಗೆದುಕೊಂಡು ಕೃಷಿಯೇತರ ಚಟುವಟಿಕೆಗಳಿಗೆ ಬಳಸ್ಕೊಂಡಿದ್ರೆ ಅಂತಲ್ಲಿ ತನಿಖೆಯನ್ನ ಮಾಡಿ ಆ ವ್ಯಕ್ತಿಗೆ ಶಿಕ್ಷೆಯನ್ನ ಕೊಡುವಂತ ಅಧಿಕಾರವನ್ನ ಯಾರಿಗೆ ಕೊಟ್ಟಿರ್ತಾರಪ್ಪ ಅಂದ್ರೆ ಕಂದಾಯ ಅಧಿಕಾರಿಗಳಿಗೆ ಸೆಕ್ಷನ್ 79 ಎ ಮತ್ತೆ 79 ಬಿ ಕೊಟ್ಟಿರುತ್ತೆ ಅದೇ ತರ ನೋಡ್ರಿ ಸೆಕ್ಷನ್ 80 ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ಯಾವುದೇ ತರನಾಗ ಏನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗಳಿಗೆ ಅಂದ್ರೆ ಕೃಷಿಯಿಂದ ಬಿಟ್ಟು ಬೇರೆ ಬಿಸ್ನೆಸ್ ಮಾಡೋದಕ್ಕೆ ಅಥವಾ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಕೊಳ್ಳೋದಕ್ಕೆ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಏನಿದೆಯಲ್ಲ ಕೃಷಿಯೇತರ ಚಟುವಟಿಕೆಗಳೇನಿದೆಯಲ್ಲ ಆ ಕೃಷಿಯೇತರ ಚಟುವಟಿಕೆಗಳಿಗೆ ಬಳಸೋದಕ್ಕೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿರಲ್ಲ ಅದೇ ತರ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಏನ್ ಮಾಡಿರ್ತಾರಪ್ಪ ಅಂದ್ರೆ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕಿರ್ತಾರೆ ಯಾವ ತರನಾಗಿ ನೀವು ಕೃಷಿ ಭೂಮಿಯನ್ನ ಬಳಸ್ಕೋಬೇಕು ಈ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆ ಕೊಡಬಾರ್ದು ಜೊತೆಗೆ ಏನಪ್ಪ ಅಂದ್ರೆ ಮಾರ್ಟ್ಗೇಜ್ ಅಂದ್ರೆ ನೋಡ್ರಿ ಅಡು ಇಡೋ ಅಂತ ನಾವೇನ್ ಕರಿತೀವಿ ಅಥವಾ ಒತ್ತೆ ಇಡೋದು ಅಡು ಬಿಡೋದು ಅಂತ ಏನ್ ಕರಿತೀವಲ್ಲ ಈ ಅಡು ಇಡಬಾರ್ದು ಅನ್ನೋದಕ್ಕೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಏನಪ್ಪ ಅಂದ್ರೆ ಭೂ ಸುಧಾರಣೆ ಕಾಯ್ದೆ 1961 ಹೇಳಿರ್ತಾರೆ ಈಗ ನೆಕ್ಸ್ಟ್ ನೋಡ್ರಿ ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಏನೆಲ್ಲ ತಿದ್ದುಪಡಿಗಳನ್ನ ತಂದಿದ್ದಾರೆ ಅಂದ್ರೆ ಏನ್ ಕೀ ತಿದ್ದುಪಡಿ ಅಥವಾ ಕೀ ಅಮೆಂಡ್ಮೆಂಟ್ಸ್ ಗಳನ್ನ ಏನೆಲ್ಲ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಒಂದೊಂದೇ ತಿದ್ದುಪಡಿಗಳನ್ನ ಇಲ್ಲಿ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ನಿಮ್ಗೆ ವಿವರವಾಗಿ ನಾನು ಎಕ್ಸ್ಪ್ಲನೇಷನ್ ಅನ್ನ ಮಾಡ್ತಾ ಹೋಗ್ತೀನಿ ಸೊ ಮೊದಲೇದಾಗಿ ನೋಡ್ರಿ ಎಷ್ಟು ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಹೋಲ್ಡ್ ಮಾಡಿರ್ಬೇಕು ಅಂದ್ರೆ ಎಷ್ಟು ಕೃಷಿ ಭೂಮಿಯನ್ನ ನೀವು ಹೊಂದಿರಬೇಕು ಸೊ ಇಲ್ಲಿ ಎಷ್ಟು ಕೃಷಿ ಭೂಮಿಯನ್ನ ಹೊಂದಿರಬೇಕು ಒಬ್ಬ ವ್ಯಕ್ತಿ ಎಷ್ಟು ಕೃಷಿ ಭೂಮಿಯನ್ನ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಇದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಯಾವುದೇ ಒಂದು ಕುಟುಂಬದ ಸದಸ್ಯನಾಗಿಲ್ಲದಿದ್ದರೆ ನೋಡ್ರಿ ಅವನಿಗೆ ಯಾವುದೇ ತರನ ಅಂತ ಕುಟುಂಬದ ಸದಸ್ಯನಾಗಿಲ್ದಿದ್ರೆ ಅಥವಾ ಅವನೇನಪ್ಪ ಅಂದ್ರೆ 5ಕ್ಕಿಂತ ಕಡಿಮೆ ಜನ ಇರುವಂತ ಅಥವಾ 5ಕ್ಕಿಂತ ಕಡಿಮೆ ಸದಸ್ಯರಿರುವಂತ ಕುಟುಂಬದ ಸದಸ್ಯನಾಗಿದ್ರೆ ಅವನು ಎಷ್ಟು ಕೃಷಿ ಭೂಮಿಯನ್ನ ಹೊಂದಬಹುದಪ್ಪ ಅಂದ್ರೆ ನೋಡ್ರಿ ಮುಂಚೆ ಏನಿತ್ತಪ್ಪ ಅಂದ್ರೆ 10 ಯೂನಿಟ್ ವರೆಗೆ ಅದಕ್ಕೆ ಅವಕಾಶ ಇತ್ತು ಅಂದ್ರೆ ಆ ವ್ಯಕ್ತಿ ಏನ್ ಮಾಡಬಹುದು ಅಂದ್ರೆ 10 ಯೂನಿಟ್ ವರೆಗೆ ಕೃಷಿ ಭೂಮಿಯನ್ನ ಹೊಂದಬಹುದಾಗಿತ್ತು ಈ ಒಂದು ತಿದ್ದುಪಡಿಯ ಮೂಲಕ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 20 ಯೂನಿಟ್ ಮಾಡ್ತಾರೆ ನೋಡ್ರಿ ಇಲ್ಲಿ ಹಾಗಾದ್ರೆ ಯೂನಿಟ್ ಅಂದ್ರೆ ಏನು ಅಂತ ನಿಮಗೆ ಡೌಟ್ ಇರಬಹುದು ನೋಡ್ರಿ ಇಲ್ಲಿ 1 ಯೂನಿಟ್ ಅಂದ್ರೆ ಏನಪ್ಪ ಅಂದ್ರೆ 1 ಎಕರೆ ಲ್ಯಾಂಡ್ ಅಂತ ನಾವು ಕರಿತೀವಿ ಎಸ್ಪೆಷಲಿ ಇದನ್ನ ಎಕರೆ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ ಇಲ್ಲಿ ನೋಡ್ರಿ A1 ಲ್ಯಾಂಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ A1 ಎ ಕ್ಲಾಸ್ ಲ್ಯಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ ನೋಡ್ರಿ ಇಲ್ಲಿ ಎ ಕ್ಲಾಸ್ ಲ್ಯಾಂಡ್ ಅಂತ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ನೋಡ್ರಿ ಎ ಕ್ಲಾಸ್ ಲ್ಯಾಂಡ್ ಅಂದ್ರೆ ಅಥವಾ ಎ ಕ್ಲಾಸ್ ಭೂಮಿ ಅಂದ್ರೆ ಯಾವ್ದಪ್ಪ ಅಂದ್ರೆ ಯಾವುದಕ್ಕೆ ಸರ್ಕಾರದವರು ಏನ್ ಮಾಡಿರ್ತಾರೆ ಅಂದ್ರೆ ಇರಿಗೇಷನ್ ಫೆಸಿಲಿಟಿ ಕೊಟ್ಟಿರ್ತಾರೆ ಅಥವಾ ನೀರಾವರಿ ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ ಎಸ್ಪೆಷಲಿ ಏನಂದ್ರೆ ನೋಡ್ರಿ ಈ ಒಂದು ಟ್ಯಾಂಕ್ ಅಥವಾ
ಕೆನಾಲ್ ಮೂಲಕ ಟ್ಯಾಂಕ್ ಅಥವಾ ಕೆನಾಲ್ ಮೂಲಕ ಅಂದ್ರೆ ಕೆನಾಲ್ ಅಥವಾ ಈ ಒಂದು ಕೆರೆ ಮೂಲಕ ನಿಮಗೆ ಏನಪ್ಪ ಅಂದ್ರೆ ನೀರಾವರಿ ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ. ಇಂಥ ಒಂದು ಭೂಮಿಯಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ವರ್ಷಕ್ಕೆ ನೀವೇನಾದ್ರೂ ನೋಡ್ರಿ ಪ್ಯಾಡಿ ಕ್ರಾಫ್ ಅನ್ನ ಬೆಳೆದ್ರೆ ಅಂದ್ರೆ ಭತ್ತದ ಬೆಳೆಗಳನ್ನ ಬೆಳೆದ್ರೆ ಎರಡು ಬೆಳೆ ಬೆಳೆಯೋದಕ್ಕೆ ನಿಮಗೆ ಅಶ್ಯೂರ್ಡ್ ಇರಿಗೇಷನ್ ಫೆಸಿಲಿಟಿ ಇದ್ರೆ ಅಂದ್ರೆ ಸರ್ಕಾರದಿಂದ ಇಷ್ಟು ನೀರು ಬಿಡ್ತೀವಿ ಮತ್ತೆ ನಿಮಗೆ ಇಷ್ಟು ನೀರಾವರಿ ಸೌಲಭ್ಯಗಳನ್ನ ಕೊಡ್ತೀವಿ ಮತ್ತೆ ವರ್ಷಕ್ಕೆ ನೀವು ಎರಡು ಭತ್ತದ ಬೆಳೆಗಳನ್ನ ತೆಗಿಬಹುದಂದ್ರೆ ಅದನ್ನ ಎ ಒನ್ ಲ್ಯಾಂಡ್ ಅಂತ ಕರಿತೀವಿ. ಅಥವಾ ವರ್ಷಕ್ಕೆ ಒಂದು ಕಬ್ಬಿನ ಬೆಳೆಯನ್ನ ತೆಗಿಬಹುದಾದ್ರೆ ಅದಕ್ಕೂ ಕೂಡ ನಾವೇನಂತ ಕರಿತೀವಿ ಅಂದ್ರೆ ಎ ಒನ್ ಲ್ಯಾಂಡ್ ಅಥವಾ ಎ ಕ್ಲಾಸ್ ಲ್ಯಾಂಡ್ ಅಂತ ನಾವು ಇದಕ್ಕೆ ಕರಿತೀವಿ. ಜೊತೆಗೆ ನೋಡ್ರಿ, ಈಗ ನೋಡ್ರಿ ಒಬ್ಬ ಸದಸ್ಯ ಏನಪ್ಪ ಅಂದ್ರೆ ಐದು ಮಂದಿಕ್ಕಿಂತ ಜಾಸ್ತಿ ಇದ್ರ ಅಂದ್ರೆ ಒಂದು ಕುಟುಂಬದಲ್ಲಿ ಏನಪ್ಪ ಅಂದ್ರೆ ಐದು ಜನ ಸದಸ್ಯರಿಲ್ಲ ಬದಲಾಗಿ ಆರು ಜನ ಸದಸ್ಯರಿದ್ದಾರೆ ಅಂದ್ರೆ ಅವರು ಎಷ್ಟು ಕೃಷಿ ಭೂಮಿಯನ್ನು ಇಲ್ಲಿ ಹೊಂದಬಹುದು ಅಂದ್ರೆ ಸೊ ನೋಡ್ರಿ ಐದಕ್ಕಿಂತ ಹೆಚ್ಚಿನ ಸದಸ್ಯರಿರುವಂತಹ ಕುಟುಂಬದವರು ಏನ್ ಮಾಡಬಹುದಪ್ಪ ಅಂದ್ರೆ ಮುಂಚೆ ಎಷ್ಟು ಕೃಷಿ ಭೂಮಿಯನ್ನು ಹೊಂದಬಹುದಿತ್ತು ಅಂದ್ರೆ 20 ಯೂನಿಟ್ ಅಷ್ಟು ಕೃಷಿ ಭೂಮಿಯನ್ನು ಹೊಂದಬಹುದಿತ್ತು. ಆದ್ರೆ ಈ ಒಂದು ತಿದ್ದುಪಡಿ ಏನ್ ಮಾಡಿದೆ ಅಂದ್ರೆ 20 ಯೂನಿಟ್ ಇಂದ ಅದನ್ನ 40 ಯೂನಿಟ್ಗೆ ಅಥವಾ 40 ಎಕರೆ ಅಂತ ನಾವೇನ್ ಕರಿತೀವಿ ಅಥವಾ 40 ಯೂನಿಟ್ಗೆ ಅದನ್ನ ಜಾಸ್ತಿ ಮಾಡಿದೆ. ಅದೇ ತರ ನೋಡ್ರಿ ಇನ್ನೂ ಒಂದು ಇಲ್ಲಿ ಕ್ಲಾಸ್ ಇದೆ ಏನಪ್ಪ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಟೆನೆಂಟ್ ಆಗಿದ್ದು ಅಂದ್ರೆ ಹಿಡುವಳಿದಾರನಾಗಿದ್ದು ಎಸ್ಪೆಷಲಿ ಅವನ ಏನಪ್ಪ ಅಂದ್ರೆ ಅಕ್ವಾಕಲ್ಚರ್ ಅನ್ನ ಮಾಡ್ತಾ ಇದ್ದ ಅಂದ್ರೆ ಈಗ ನೋಡ್ರಿ ಮೀನು ಸಾಕಾಣಿಕೆ ಅಂತ ನಾವೇನ್ ಕರಿತೀವಲ್ಲ ಆ ತರದ ಅಕ್ವಾಕಲ್ಚರ್ ಅನ್ನ ಮಾಡ್ತಾ ಇದ್ದ. ಎಸ್ಪೆಷಲಿ ಎಲ್ಲಪ್ಪ ಅಂದ್ರೆ ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವನೇನಾದ್ರೂ ಅಕ್ವಾಕಲ್ಚರ್ ಅನ್ನ ಮಾಡ್ತಾ ಇದ್ರೆ ಈ ತರದ ಮೀನುಗಾರಿಕೆಯನ್ನ ಮಾಡ್ತಿದ್ರು ನೋಡ್ರಿ ಮುಂಚೆ ಎಷ್ಟು ಯೂನಿಟ್ ಭೂಮಿಯನ್ನ ಹೊಂದ್ಬೋದಿತ್ತಪ್ಪ ಅಂದ್ರೆ 40 ಯೂನಿಟ್ ಅಷ್ಟು ಅವನು ಕೃಷಿ ಭೂಮಿಯನ್ನ ಹೊಂದ್ಬಿತ್ತಿತ್ತು. ಆದ್ರೆ ಈ ಒಂದು ತಿದ್ದುಪಡಿ ಮೂಲಕ ಅದನ್ನ ಏನ್ ಮಾಡಿದಾರೆ ಅಂದ್ರೆ 80 ಯೂನಿಟ್ ವರೆಗೆ ಜಾಸ್ತಿಯನ್ನ ಮಾಡಿದ್ದಾರೆ. ಅದೇ ತರ ನೋಡ್ರಿ ಮುಂಚೆ ಏನಿತ್ತಪ್ಪ ಅಂದ್ರೆ ಯಾವ್ದಾದ್ರು ಕೃಷಿ ಭೂಮಿಯನ್ನ ನೀವು ತೆಗೆದುಕೊಳ್ಬೇಕಾದ್ರೆ ಅಥವಾ ಖರೀದಿ ಮಾಡ್ಬೇಕಾದ್ರೆ ಮಾರ್ಬೇಕಾದ್ರೆ ನಿಮ್ಗೆ ನೋಡ್ರಿ ಪ್ರೊಹಿಬಿಷನ್ಸ್ ಇತ್ತು. ಅಂದ್ರೆ ಇನ್ ಕೇಸ್ ನೋಡ್ರಿ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂದ್ರೆ 25 ಲಕ್ಷಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಕೃಷಿಯೇತರ ಭೂಮಿಗಳಿಂದ ಅವನಿಗೆ ಆದಾಯ ಇದ್ರೆ ಕೃಷಿಯೇತರ ಭೂಮಿಗಳಿಂದ ಅವನಿಗೆ ಏನಾದ್ರೂ ಆದಾಯ ಇದ್ರೆ ಅವನು ಆ ಭೂಮಿಯನ್ನ ಮಾರೋದಕ್ಕೆ ಏನಪ್ಪ ಅಂದ್ರೆ ಇಲ್ಲಿ ಅವಕಾಶವನ್ನ ಕೊಡ್ತಿರ್ಲಿಲ್ಲ. ಯಾಕಂದ್ರೆ ಅವನಿಗೆ ಆಲ್ರೆಡಿ 25 ಲ್ಯಾಕ್ಸ್ಕ್ಕಿಂತ ಹೆಚ್ಚಿನದಾಗಿ ಕೃಷಿಯೇತರ ಭೂಮಿಯಿಂದ ಅವನಿಗೆ ಏನಪ್ಪ ಅಂದ್ರೆ ಆದಾಯ ಇತ್ತು. ಹಾಗಾಗಿ ಅವನಿಗೆ ಏನಪ್ಪ ಅಂದ್ರೆ ಈ ಕೃಷಿ ಭೂಮಿಯನ್ನ ಮಾರೋದಕ್ಕೆ ಇಲ್ಲಿ ಅವಕಾಶವನ್ನ ಕೊಡ್ತಿದ್ದಿಲ್ಲ, ಜೊತೆಗೆ ಅದನ್ನ ಪರ್ಚೇಸ್ ಮಾಡೋಕ್ಕೂ ಕೂಡ ಅವಕಾಶವನ್ನ ಕೊಡ್ತಿದ್ದಿಲ್ಲ. ಈಗ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಪರ್ಚೇಸ್ ಅನ್ನ ಮಾಡ್ಬೇಕಂದ್ರೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಅವಕಾಶವನ್ನ ಕೊಡ್ತಿರ್ಲಿಲ್ಲ. ಇದಾದ್ಮೇಲೆ ನೋಡ್ರಿ ಮೂರನೇದೇನ್ ತಿದ್ದುಪಡಿಯನ್ನ ಮಾಡಿದಾರಂದ್ರೆ ಸೊ ಮೂರನೇ ತಿದ್ದುಪಡಿ ಏನಪ್ಪ ಅಂದ್ರೆ ಈ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು ಏನಪ್ಪ ಅಂದ್ರೆ ಈ ಕೃಷಿ ಭೂಮಿಯನ್ನ ಏನಪ್ಪ ಅಂದ್ರೆ ಕೃಷಿಯೇತರ ಚಟುವಟಿಕೆಗಳಿಗೆ ಟ್ರಾನ್ಸ್ಫರ್ ಮಾಡ್ಬೇಕ್ರೆ ಅಂದ್ರೆ ನೋಡ್ರಿ ಒಬ್ಬರಿಂದ ಒಬ್ಬರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕ್ರೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು ಮತ್ತೆ ಮಾರಾಟ ಮಾಡ್ಬೇಕಾದ್ರೂ ಕೂಡ ರೆಸ್ಟ್ರಿಕ್ಷನ್ಸ್ ಇತ್ತು, ಅವುಗಳನ್ನ ಇಲ್ಲಿ ತೆಗೆದುಕೊಟ್ಟಿದ್ದಾರೆ. ಸೊ ನೋಡ್ರಿ ಅಥವಾ ಇಲ್ಲಿ ಟ್ರಾನ್ಸ್ಫರ್ ಅಥವಾ ಸೇಲ್ ಮಾಡ್ಬೇಕ್ರೆ ಕೃಷಿ ಭೂಮಿಯನ್ನ ಟ್ರಾನ್ಸ್ಫರ್ ಅಥವಾ ಸೇಲ್ ಮಾಡ್ಬೇಕಾರೆ ಮುಂಚೆ ಏನು ರೆಸ್ಟ್ರಿಕ್ಷನ್ಸ್ ಇತ್ತಪ್ಪ ಅಂದ್ರೆ ಎಸ್ಪೆಷಲಿ ನೋಡ್ರಿ ಕೃಷಿ ಭೂಮಿಯನ್ನ ನೀವೇನಪ್ಪ ಅಂದ್ರೆ ಕೃಷಿಯೇತರ ಚಟುವಟಿಕೆಗಳಿಗೆ ಮಾರ್ಬೇಕಾರೆ ಅಂದ್ರೆ ಯಾರ್ಯಾರಿಗೆ ನೀವು ಮಾರ್ಬೇಕಾರೆ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇತ್ತಪ್ಪ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ರೆಸ್ಟ್ರಿಕ್ಷನ್ಸ್ ಇತ್ತಂದ್ರೆ ಅವನೇನಾದ್ರೂ ನಾನ್ ಅಗ್ರಿಕಲ್ಚರಿಸ್ಟ್ ಆಗಿದ್ದ ಅಂದ್ರೆ ಅಂದ್ರೆ ಕೃಷಿಯೇತರ ವ್ಯಕ್ತಿ ಆಗಿದ್ನಂದ್ರೆ ಅವನಿಗೆ ಏನಪ್ಪ ಅಂದ್ರೆ ಮಾರಾಟ ಮಾಡೋದಕ್ಕೆ ಇಲ್ಲಿ ನಿಮಗೆ ಅವಕಾಶ ಇರಲಿಲ್ಲ. ಎರಡನೇದಾಗಿ ಏನಪ್ಪ ಅಂದ್ರೆ ಅವನು ಅಗ್ರಿಕಲ್ಚರ್ ಆಗಿದ್ದ ಅಂದ್ರೆ ಅವನು ಕೃಷಿ ಭೂಮಿಯನ್ನ ಅಥವಾ ಅವನು ರೈತನಾಗಿದ್ದ, ಬಟ್ ಏನ್ ಪ್ರಿಸ್ಕ್ರೈಬ್ ಲಿಮಿಟ್ ಇದೆ ಅಂದ್ರೆ ಮುಂಚೆ ಎಷ್ಟು ಯೂನಿಟ್ ಅನ್ನ ಹೊಂದ್ಬೇಕಂತ ಹೇಳಿದ್ರಲ್ಲ ಅದಕ್ಕಿಂತ ಹೆಚ್ಚಿನದಾಗಿ ಅವನೇನಾದ್ರೂ ಕೃಷಿ ಭೂಮಿಯನ್ನ ಹೊಂದಿದ್ದಂದ್ರೆ ಅವನಿಗೂ ಕೂಡ ಇಲ್ಲಿ ಏನ್ ಮಾಡ್ತಿರೋದಪ್ಪ ಅಂದ್ರೆ ಅವಕಾಶವನ್ನ ಮಾಡಿಕೊಡ್ತಿರ್ಲಿಲ್ಲ. ಅಂದ್ರೆ ನೋಡ್ರಿ ಒಬ್ಬ ವ್ಯಕ್ತಿಗೆ ಇಷ್ಟೇ ಕೃಷಿ ಭೂಮಿ ಅಂತ ಹೊಂದ್ಬೇಕಂತ ಇದೆ, ಅದಕ್ಕಿಂತ ಹೆಚ್ಚಿನದಾಗಿ ಅವನೇನಾದ್ರೂ ಭೂಮಿಯನ್ನ ಗಳಿಸಿದ್ದ ಅಥವಾ ಅವನ ಹತ್ರ ಭೂಮಿ ಇತ್ತಂದ್ರೆ ಅವನಿಗೂ ಕೂಡ ಏನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ. ಅದೇ ತರ ನೋಡ್ರಿ ಮೂರನೇದಾಗಿ ಏನಪ್ಪ ಅಂದ್ರೆ ನಾನ್ ಅಗ್ರಿಕಲ್ಚರ್ ಲೇಬರ್ಸ್ ಅಂದ್ರೆ ಕೃಷಿಯೇತರದಿಂದ ಬಂದಂತ ಈ ಲೇಬರ್ ಏನಿರ್ತಾರೆ, ಕಾರ್ಮಿಕರು ಏನಿರ್ತಾರಲ್ಲ, ಇವರಿಗೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ತರನಾಗಿ ಕೃಷಿ ಭೂಮಿಯನ್ನ ಖರೀದಿ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ. ಕೃಷಿಯೇತರ ಕಾರ್ಮಿಕರಿಗೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ. ಆದ್ರೆ ನೋಡ್ರಿ ಈಗ ಈ ತಿದ್ದುಪಡಿಯಿಂದ ಏನ್ ಮಾಡಿದ್ರೆ ಅಂದ್ರೆ ಕೆಲವೊಂದಿಷ್ಟು ಈ ರೆಸ್ಟ್ರಿಕ್ಷನ್ ಅನ್ನ ತೆಗೆದಿದ್ದಾರೆ, ಆದ್ರೂ ಕೂಡ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ರೆಸ್ಟ್ರಿಕ್ಷನ್ ಅನ್ನ ಹಾಕಿದ್ದಾರೆ. ಏನೆಲ್ಲ ನಿಬಂಧನೆಗಳನ್ನ ಹಾಕಿದ್ದಾರೆ ಅಂತ ನಾವು ನೋಡೋದಾದ್ರೆ, ಈಗ ನೋಡ್ರಿ ಎ ಕ್ಲಾಸ್ ಇರಿಗೇಟೆಡ್ ಲ್ಯಾಂಡ್ ಏನಿರುತ್ತೆ, ನಾನು ಆಗ್ಲೇ ಹೇಳಿದೆ ಎ ಕ್ಲಾಸ್ ಇರಿಗೇಟೆಡ್ ಲ್ಯಾಂಡ್ ಅಂದ್ರೆ ಏನಂತ, ಅದನ್ನೇನಪ್ಪ ಅಂದ್ರೆ ಅಗ್ರಿಕಲ್ಚರ್ ಪರ್ಪಸ್ ಬಿಟ್ಟು ಬೇರೆ ಪರ್ಪಸ್ ಗೆ ಯೂಸ್ ಮಾಡಿದ್ರೆ ಅಂದ್ರೆ ಕೃಷಿಯೇತರ ಚಟುವಟಿಕೆಗಳಿಗೆ ಯೂಸ್ ಮಾಡಿದ್ರೆ ಅಂತಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಿಬಂಧನೆಗಳನ್ನ ಹಾಕ್ತಾ ಹೋಗ್ತಾರೆ. ಎರಡನೇದಾಗಿ ಏನಪ್ಪ ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ನೋಡ್ರಿ ಎಷ್ಟು ಯೂನಿಟ್ ಅನ್ನ ಹೊಂದಿರ್ಬೇಕು ಅಂದ್ರೆ ಇಷ್ಟೇ ಕೃಷಿ ಭೂಮಿಯನ್ನ ಹೊಂದಿರ್ಬೇಕಂತ ಭೂ ಸುಧಾರಣಾ ಕಾಯ್ದೆ ಒಳಗೆ ಏನ್ ಹೇಳಿದ್ರಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಅವನೇನಾದ್ರೂ ಕೃಷಿ ಭೂಮಿಯನ್ನ ಹೊಂದಿದ್ದ ಮತ್ತೆ ಅದಕ್ಕಿಂತ ಹೆಚ್ಚಿನದಾಗಿ ಅವನೇನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಖರೀದಿ ಮಾಡಿದ್ದಂದ್ರೆ ಅಂತಲ್ಲಿ ಏನ್ ಮಾಡ್ತಾರಂದ್ರೆ ನಿಬಂಧನೆಗಳನ್ನ ಹಾಕ್ತಾ ಹೋಗ್ತಾರೆ. ಇಲ್ಲಿ ನಾಲ್ಕನೇ ತಿದ್ದುಪಡಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಯಾವ ವ್ಯಕ್ತಿ ಇಲ್ಲಿ ಕೃಷಿ ಭೂಮಿಯನ್ನ ಹೊಂದ್ಬೇಕು ಅನ್ನೋ ಒಂದು ಏನಪ್ಪ ಅಂದ್ರೆ
ಕ್ಲಾಸ್ ಅನ್ನ ಹಾಕಿರ್ತಾರೆ. ಅಂದ್ರೆ ಯಾವ ವ್ಯಕ್ತಿ ಇಲ್ಲಿ ಕೃಷಿ ಭೂಮಿಯನ್ನ ಹೊಂದಬೇಕು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ 1961 ಕಾಯ್ದೆಯೊಳಗೆ ತಿಳಿಸಿರ್ತಾರೆ. ಆದ್ರೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಯಾವ ವ್ಯಕ್ತಿ ಕೃಷಿ ಭೂಮಿಯನ್ನು ಹೊಂದಬೇಕಂದ್ರೆ ಯಾವ ವ್ಯಕ್ತಿ ಕೃಷಿಯ ಚಟುವಟಿಕೆಗಳಲ್ಲಿ ತೊಡಕೊಂಡಿರ್ತಾನೆ ಮತ್ತೆ ಯಾವ ವ್ಯಕ್ತಿ ನೋಡ್ರಿ ಕಲ್ಟಿವೇಷನ್ ಮಾಡ್ತಿರ್ತಾನೆ ಅಂದ್ರೆ ಕೃಷಿಯನ್ನ ಮಾಡ್ತಿರ್ತಾನಲ್ಲ ಅಂತವನ್ ಏನ್ ಮಾಡಬಹುದು ಅಂದ್ರೆ ಕೃಷಿ ಭೂಮಿಯನ್ನು ಹೊಂದುವಂತ ಅವಕಾಶ ಇರುತ್ತೆ. ಆದ್ರೆ ಈ ಒಂದು ಕಾಯ್ದೆ ಏನಿದೆ 1961 ಕಾಯ್ದೆ ಏನ್ ಮಾಡಿರ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಎಂಟಿಟೀಸ್ ಅಥವಾ ಕೆಲವೊಂದಿಷ್ಟು ಘಟಕಗಳು ಅಂತ ನಾವು ಕರಿಬಹುದು. ಈ ಘಟಕಗಳಿಗೆ ಏನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ತೆಗೆದುಕೊಳ್ಳುವಂತ ಅಥವಾ ಕೃಷಿ ಭೂಮಿಯನ್ನ ಹೊಂದುವಂತ ಅವಕಾಶಗಳು ಇಲ್ಲಿ ಇರೋದಿಲ್ಲ. ಯಾವೆಲ್ಲ ಘಟಕಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ ಅಂದ್ರೆ ನೋಡ್ರಿ ಶಿಕ್ಷಣದ ಘಟಕಗಳು ಅಂದ್ರೆ ಎಜುಕೇಶನ್ ಸಂಸ್ಥೆಗಳು ಏನಾದ್ರೂ ತೆಗೆದುಕೊಳ್ಬೇಕಂದ್ರೆ ಅವ್ರಿಗೆ ಅವಕಾಶ ಇರೋದಿಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಧಾರ್ಮಿಕ ಸಂಸ್ಥೆಗಳು ರಿಲಿಜಿಯಸ್ ಅಂತ ನಾವೇನ್ ಕರಿತೀವಲ್ಲ ಈ ರಿಲಿಜಿಯಸ್ ಸಂಸ್ಥೆ ಅಥವಾ ಧಾರ್ಮಿಕ ಸಂಸ್ಥೆಗಳು ಹೊಂದ್ಬೇಕಂದ್ರೆ ಇಲ್ಲಿ ಅವಕಾಶ ಇರೋದಿಲ್ಲ. ಜೊತೆಗೆ ನೋಡ್ರಿ ಚಾರಿಟೇಬಲ್ ಅಂದ್ರೆ ಈಗ ಕೆಲವೊಂದಿಬ್ರು ಏನಿರ್ತಾರೆ ಅಂದ್ರೆ ದಾನಿಗಳಿರ್ತಾರೆ ಇಂಥವ್ರಿಗೂ ಕೂಡ ಏನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಹೊಂದುವಂತ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿರೋದಿಲ್ಲ. ಅದೇ ತರನಾಗಿ ನೋಡ್ರಿ ಏನಾದ್ರೂ ಟ್ರಸ್ಟ್ಸ್ ಇದ್ರೆ ಕೆಲವೊಂದಿಷ್ಟು ಟ್ರಸ್ಟ್ಸ್ ಅಂತ ಮಾಡಿರ್ತಾರೆ ಅವುಗಳಿಗೆ ಅವಕಾಶ ಇರೋದಿಲ್ಲ. ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಸೊಸೈಟಿ ಅಂತ ಮಾಡಿರ್ತಾರೆ ಸೊಸೈಟಿಗಳಿಗೂ ಕೂಡ ಏನಪ್ಪ ಅಂದ್ರೆ ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ಇದ್ರ ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಂಪನೀಸ್ ಇದ್ರೆ ಕಂಪನೀಸ್ಗೂ ಕೂಡ ಇಲ್ಲ ಏನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಹೊಂದೋದಕ್ಕೆ ಅವಕಾಶ ಇರೋದಿಲ್ಲ. ಅದ್ರ ಜೊತೆ ಜೊತೆಗೆ ನೋಡ್ರಿ ಏನಾದ್ರೂ ಇವರ ಅಸೋಸಿಯೇಷನ್ಸ್ ಇದ್ರೆ ಕೆಲವರು ಅಸೋಸಿಯೇಷನ್ಸ್ ಏನ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಕೃಷಿ ಭೂಮಿಯನ್ನು ಹೊಂದೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರೋದಿಲ್ಲ. ಆದ್ರೆ ನೋಡ್ರಿ ಈ ಒಂದು ತಿದ್ದುಪಡಿ ಏನ್ ಮಾಡುತ್ತಪ್ಪ ಅಂದ್ರೆ ಈ ಎಲ್ಲ ಏನು ರಿಸ್ಟ್ರಿಕ್ಷನ್ಸ್ ಗಳಿದೆ ಅಂದ್ರೆ ಶಿಕ್ಷಣ ಸಂಸ್ಥೆಗಳಿರ್ಬೋದು ಧಾರ್ಮಿಕ ಸಂಸ್ಥೆಗಳಿರ್ಬೋದು ಚಾರಿಟೇಬಲ್ ಸಂಸ್ಥೆಗಳಿರ್ಬೋದು ಟ್ರಸ್ಟ್ ಇರ್ಬೋದು ಸೊಸೈಟಿ ಇರ್ಬೋದು ಕಂಪನೀಸ್ ಮತ್ತೆ ಅಸೋಸಿಯೇಷನ್ಸ್ ಗಳು ಏನು ಕೃಷಿಯ ಭೂಮಿಯನ್ನ ಹೊಂದಬಾರ್ದಂತ ಇದೆಯಲ್ಲ ಇವುಗಳನ್ನ ತಿದ್ದುಪಡಿ ಮಾಡೋದ್ರ ಮೂಲಕ ಅಂದ್ರೆ ಭೂಮಿಯನ್ನ ಹೊಂದಬಾರ್ದನ್ನೋ ಒಂದೇನು ಕಾನೂನು ಇದೆಯಲ್ಲ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ತೆಗೆದುಹಾಕ್ತಾರೆ. ಆದ್ರೆ ನೋಡ್ರಿ ಸಂಪೂರ್ಣವಾಗಿ ತೆಗೆದುಹಾಕೋದಿಲ್ಲ ಅಲ್ಲಿ ರೆಟ್ರೋಸ್ಪೆಕ್ಟಿವ್ ಬೇಸಸ್ ಒಳಗೆ ಅಂದ್ರೆ ಎಷ್ಟು ಬೇಕು ಅಲ್ಲಿ ಮೂಲ ಇದಕ್ಕೂ ಧಕ್ಕೆ ಆಗ್ದಂಗೆ ಏನಪ್ಪ ಅಂದ್ರೆ ನೀವು ಕೃಷಿ ಭೂಮಿಯನ್ನ ಹೊಂದೋದಕ್ಕೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅವಕಾಶಗಳನ್ನ ಮಾಡಿಕೊಡ್ತಾರೆ. ಅದೇ ತರ ನೋಡ್ರಿ ಐದನೇದಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ತಿದ್ದುಪಡಿಯಲ್ಲಿ ಈಗ SC/ST ಕಮ್ಯುನಿಟಿಗೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದ ಕಮ್ಯುನಿಟಿಗೆ ನೋಡ್ರಿ ಸರ್ಕಾರದವ್ರು ಏನಾದ್ರೂ ಭೂಮಿಯನ್ನ ಕೊಟ್ಟಿದ್ರೆ ಆ ಗ್ರಾಂಟ್ ಅನ್ನ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಅಲ್ಲಿ ನಿಬಂಧನೆಗಳನ್ನ ತೆಗೆದುಹಾಕೋದಿಲ್ಲ. ಅಂದ್ರೆ ಇನ್ ಕೇಸ್ ನೋಡ್ರಿ SC/ST ಪರ್ಸನ್ಸ್ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಭೂಮಿಯನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ನಿಬಂಧನೆಗಳಿದೆ ಆ ನಿಬಂಧನೆಗಳನ್ನ ಏನಪ್ಪ ಅಂದ್ರೆ ಸರ್ಕಾರ ಯಾವುದೇ ತರನಾಗಿ ತೆಗೆದುಹಾಕಲ್ಲ ಬದಲಾಗಿ ಆ ನಿಬಂಧನೆಗಳನ್ನ ಅದೇ ತರನಾಗಿ ಜಾರಿ ಮಾಡ್ತಾರೆ. ಕೊನೆಯದಾಗಿ ನೋಡ್ರಿ ಏನು ತಿದ್ದುಪಡಿಯನ್ನ ಮಾಡ್ತಾರಪ್ಪ ಅಂದ್ರೆ ಕೊನೆಯದಾಗಿ ಇಲ್ಲಿ ಏನ್ ತಿದ್ದುಪಡಿ ಮಾಡ್ತಾರ ಅಂದ್ರೆ ನೋಡ್ರಿ ನೀವು ಮಾರ್ಟ್ಗೇಜ್ ಮಾಡದಿದ್ರೆ ಅಡುವಿಡದಿದ್ರೆ ಕೃಷಿ ಭೂಮಿನ ಯಾರ ಹತ್ರ ನೀವು ಅಡುವಿಡಬಹುದು ಯಾವ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಆರ್ಥಿಕ ಸಂಸ್ಥೆಗಳ ಅಥವಾ ನೀವೇನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಕೃಷಿ ಭೂಮಿನ ಅಡು ಅಥವಾ ಒತ್ತೆ ಅಂತ ನಾವೇನ್ ಕರಿತೀವಲ್ಲ ಒತ್ತೆನ ಇಡಬಹುದು ಅಂತ ಹೇಳ್ತಾರೆ. ಸೊ ನೋಡ್ರಿ ಈ ಒಂದು ತಿದ್ದುಪಡಿಯ ಮೂಲಕ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಸ್ಪೆಸಿಫೈಡ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಕಂಪನೀಸ್ ಅಥವಾ ಕಾರ್ಪೊರೇಟ್ ಸೊಸೈಟಿಯಲ್ಲಿ ಮಾತ್ರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಕೃಷಿ ಭೂಮಿಯನ್ನ ಅಡುವಿಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಸೊ ನೋಡ್ರಿ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಕಂಪನೀಸ್ ಇರ್ಬೋದು ಜೊತೆಗೆ ಏನಪ್ಪ ಅಂದ್ರೆ ಕಾರ್ಪೊರೇಟ್ ಸೊಸೈಟಿಯಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಒತ್ತೆ ಇಡೋದಕ್ಕೆ ಅವಕಾಶ ಮಾಡ್ತಾರೆ. ಎಸ್ಪೆಷಲಿ ಅವನೇನಪ್ಪ ಅಂದ್ರೆ Section 81 ಅಲ್ಲಿ ಏನ್ ಡಿಫೈನ್ ಮಾಡಿರ್ತಾರಲ್ಲ ಅವುಗಳಲ್ಲಿ ನೀವು ಒತ್ತೆ ಇಡಬಹುದು. ಸೊ ನೋಡ್ರಿ ಇದರಲ್ಲಿ ಕೆಲವೊಂದಿಷ್ಟು ಯಾವ್ದಪ್ಪ ಅಂತಂದ್ರೆ ನಾವು ನೋಡ್ರಿ ಮೊದಲನೇದಾಗಿ ನೋಡ್ರಿ ನೀವು KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಏನಿದೆ ಇವ್ರ ಹತ್ರ ನೀವು ಏನ್ ಮಾಡಬಹುದು ಅಂದ್ರೆ ಕೃಷಿ ಭೂಮಿಯನ್ನ ಒತ್ತೆ ಇಡಬಹುದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಈಗ ನೋಡ್ರಿ KEB ಏನ್ ಬರುತ್ತಲ್ಲ ಅವ್ರ ಹತ್ರನು ಕೂಡ ನೀವು ಏನ್ ಮಾಡಬಹುದಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಒತ್ತೆ ಇಟ್ಟು ಹಣವನ್ನ ಪಡಿಬಹುದು. ನೆಕ್ಸ್ಟ್ ಏನಪ್ಪ ಅಂದ್ರೆ KHP ಕರ್ನಾಟಕ ಹೌಸಿಂಗ್ ಬೋರ್ಡ್ ಹತ್ರನು ಕೂಡ ನೀವು ಒತ್ತೆ ಇಡಬಹುದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಈ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಹತ್ರನು ಕೂಡ ನೀವೇನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಒತ್ತೆ ಇಡಬಹುದು. ಇದಾದ್ಮೇಲೆ ನೋಡ್ರಿ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆರ್ಥಿಕ ಸಂಸ್ಥೆಗಳೇನಿದೆಯಲ್ಲ ಇವ್ರ ಹತ್ರನು ಕೂಡ ನೀವೇನಪ್ಪ ಅಂದ್ರೆ ಕೃಷಿ ಭೂಮಿಯನ್ನ ಒತ್ತೆ ಇಡಬಹುದು. ಸೊ ಇಷ್ಟು ಏನ್ ಮಾಡ್ತಾರ ಅಂದ್ರೆ ಈ ಒಂದು 2020 ತಿದ್ದುಪಡಿ ಏನ್ ಕಾಯ್ದೆ ತರ್ತಾರಲ್ಲ ಈ ಕಾಯ್ದೆ ತಿದ್ದುಪಡಿಯಲ್ಲಿ ಏನಪ್ಪ ಅಂದ್ರೆ ತಿದ್ದುಪಡಿಯನ್ನ ಮಾಡ್ತಾರೆ. ಸೊ ನೋಡ್ರಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಏನಪ್ಪ ಅಂದ್ರೆ ಭೂ ಸುಧಾರಣೆ ಮೇಲೆ ಕ್ವಶನ್ಸ್ ಅನ್ನ ಕೇಳಬಹುದಾಗಿರೋದ್ರಿಂದ ಈ ಒಂದು 2020 ತಿದ್ದುಪಡಿಯನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡ್ರಿ ಇದೇ ತರನ ಅಂತ ಉಪಯುಕ್ತ ಮಾಹಿತಿನ ನಾವು ನಿಮಗೆ ಒದಗಿಸ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.